ಅಥವಾ ಒಲೆಮಾರಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬಾ ಸೆನ್ಸಿಟಿವ್ ಅಂದ್ರೆ ವ್ಯವಸ್ಥೆನಲ್ಲಿ ಇದಾವೆ, ಅದು ಇಲ್ಲ ಅಂತ ಯಾರು ಹೇಳಲ್ಲ, ಇದಾವೆ. ಬಟ್ ಆ ವಿಷಯಗಳು ನೀವು ಬಂದಾಗ ನಿಮಗೆ ಈ ತರ ಬೇಡ ಅಥವಾ ಬೇಕು ಅಂತ ಏನಾದ್ರೂ ಒಂದ್ ಸ್ವಲ್ಪ ನಿಮ್ಗೆ ಅನ್ಸಿದ್ದಿತ್ತ ಕತೆ ಕೇಳಬೇಕಾದ್ರೆ? ಸರ್, ನಾನು ಆಕ್ಚುಲಿ ಚಂದಮಾಮದ ಕತೆ ಹತ್ರ ಕೇಳ್ತೀನಿ ಸರ್. ಒಂದು ಊರಲ್ಲಿ ಒಬ್ಬ ರಾಜ ಇದೆ ಹಿಂಗೆ ಅಂತ ಅಷ್ಟನ್ನೇ ಕೇಳ್ತೀನಿ ಸರ್. ಅದಾಗ್ಬಿಟ್ಟು ಓಕೆ, ಚೆನ್ನಾಗಿದೆ, ಒಂದೊಳ್ಳೆ ಮೆಸೇಜ್ ಇದೆ. ಸೊ ಇದನ್ನು ಹೇಳಬೇಕು, ನಾನು ಹೇಳಬಾರ್ದು ಅಂತಲ್ಲ. ಈಗ ಮಾಸ್ತಿಯವರು ಚೆನ್ನಾಗಿ ಬರೀತಾರೆ. ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು, ಗಂಡಸಾದ್ರು ಬೇವ್ರು ಸುರಿಸ್ಬೇಕಲ್ಲ, ಜೊಲ್ಲು ಸುರಿಸ್ಬಾರ್ದು. ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ, ಅದನ್ನು ಬ್ರೀಫ್ ಆಗಿ ಹೇಳ್ಕೊಡೋದ್ರೆ ಅದ್ರ ಮೇಲೆ ಒಂದು ಸಿನಿಮಾ ಮಾಡ್ಬೋದು ಕೂತ್ಕೊಂಡು. ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ, ಅರ್ಥ ಆಗುತ್ತಲ್ಲ ಎಲ್ರಿಗೂ. ಸೊ ಅದನ್ನು ಕೇಳಬೇಡ ನಾ ಮೇಡಮ್. ಆಮೇಲೆ ಇದನ್ನು ಹೇಳಬೇಕು ಹೇಳ್ಬಾರ್ದು ಅಂತಲ್ಲ, ಯಾಕಂದ್ರೆ ನಡೀತಾರ ಕತೆಗಳ್ತಾರೆ. ಎಕ್ಸಾಕ್ಟ್ಲಿ ಸರ್, ಅದೇ ಆ ನಡೀತಾ ಇರೋ ಇದರಲ್ಲಿ ನಿಮ್ಮ ಸಿನಿಮಾಗಳಲ್ಲಿ ನೋಡ್ಲಿಕ್ಕೆ ಆಗಿಲ್ಲ, ಬಟ್ ಈಗ ಬಂದಾಗ ನಿಮಗೆ ಆಸ್ ಎ ನಟರಾಗಿ ಮೋಸ್ಟ್ಲಿ ಪ್ರಿವಿಯಸ್ ಮಾಡಿದವ್ರು ಯಾರು ದರ್ಶನ ಕಾಣಿಸ್ಲಿಲ್ಲ, ನಾವು ಸರಿ ಮಾಡಲಿಲ್ಲ ಸರ್. ಐದು ಕಡೆ ನಾನು ನೋಟಿಸ್ ಮಾಡಿರೋಂಗೆ ಅದ್ಭುತವಾದಂತ ಪರ್ಫಾರ್ಮೆನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳ್ಕೋಬೋದಲ್ಲ ಸರ್, ನಾನು ಒಬ್ಬ ಕಲಾವಿದ ಅಂತ. ಹೋಗೋದಂದ್ರೆ ಅದು ನ್ಯಾಷನಲ್ ಲೆವೆಲ್ ತನಕ ಹೋಗಿ ಒಂದು ಅವಾರ್ಡ್ ಕಾಂಪಿಟೇಷನ್ಗೆ ಕಂಪೀಟ್ ಮಾಡಿ ಸರ್. ಏನಿಲ್ಲ ಸರ್, ಅವಾರ್ಡ್ ಗಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ. ಒಂದ್ಸಲ ಸ್ಕ್ರಿಪ್ಟ್ ಕೇಳಿರ್ತೀನಿ ಸರ್ ಬೆಳಗ್ಗೆ, ಡೈರೆಕ್ಟ್ ತುಂಬಾ ಒಳ್ಳೆ ಮಗು ತರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ 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 ಎಲ್ಲಾರು ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಓಕೆ ಎಲ್ಲೋ ಸ್ವಲ್ಪ ಆಕ್ಟ್ ಮಾಡಕ್ಕೆ ಜಾಗ ಇದೆ ಕಣ, ಓಕೆ ಇಲ್ಲ ನಾನು ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತೇವೆ ಅಷ್ಟೇ. ಇದು ಬಂದಾಗ ನಾನು ಮಾಡ್ತೀನಿ ಇಲ್ಲಿ ಸ್ವಲ್ಪ ನನಗೆ ಗ್ಯಾಪ್ ಕೊಡೋದು. ಸೊ ಒಬ್ಬ ಡೈರೆಕ್ಟ್ ಅಷ್ಟು ಚೆನ್ನಾಗಿ ನಮ್ಮನ್ನ ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳ್ದಂಗೆ ನಂಗೆ ಆ್ಯಕ್ಟಿಂಗ್ ಬರ್ಬೋದು ಸರ್. ಸರ್ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟು ಯಂಗರ್ ವರ್ಷನ್ ಅಥವಾ ಓಲ್ಡರ್ ವರ್ಷನ್ ಸರ್? ಅಂದ್ರೆ ನಿಮ್ಗೆ ಗೆಟಪ್ ಸರ್, ಇಡೀ ಟೀಮ್ ಇಡೀ ಸಿನಿಮಾಗೆ ಸಿಕ್ತು ಸರ್ ನಿಮಗೆ ಸರ್, ನಿಮ್ಮ ಪರ್ಸ್ನಲ್ಲಿ ನಿಮಗೆ ನನಗೆ ಏನಿಲ್ಲ ಸರ್. ಸರ್ ಇಷ್ಟು ಸಿನಿಮಾದಲ್ಲಿ ಡಿವೋರ್ಸ್ ಸಿನಿಮಾ ಅನ್ನೋದಾಗ್ತಿತ್ತು, ಆದ್ರೆ ಈ ಸಿನಿಮಾದಲ್ಲಿ ಕತೆನೆ ಸೂಪರ್ ಸ್ಟಾರ್ ಆಗಿದೆ, ಸೊ ಏನ್ ಹೇಳ್ತೀರಾ ಸರ್? ನನ್ನ ಪ್ರೀತಿ ರಾಮಮ್ಮ ಸರ್ ಇದು ಒಂಥರ ಡಿಫ್ರೆಂಟ್ ಆಗಿದೆ ಸರ್, ಸಂಗೊಳ್ಳಿ ರಾಯಣ್ಣ ಅಲ್ಲ ಆ ಕತೆಗಿಂತ ಇದು ಇನ್ನೊಂದು ಸ್ವಲ್ಪ ವಿಭಿನ್ನವಾಗಿದೆ. ಒಂದೇನಂದ್ರೆ ಆ ತರ ಬಂದಾಗ ಮಾಡಕ್ ನಾವು ರೆಡಿ ಇರ್ತೀವಮ್ಮ, ಅಂದ್ರೆ ಆ ತರ ತಗೋಬರ್ಬೇಕಷ್ಟೇ. ಆಮೇಲೆ ಯಾರು ದೊಡ್ಡದಲ್ಲಮ್ಮ, ಸಿನಿಮಾ ದೊಡ್ಡದಮ್ಮ. ಈ ಸಿನಿಮಾ ಒಳಗಡೆ ಬಂದಾಗ ನಾನು ಇದು ಏನೋ ದರ್ಶನ್ ನಾನು ಅದು ನಾನು ಕಲಾವಿದನಾಗ ಒಳಗಡೆ ಬರ್ಬೇಕು ಅನಿಸ್ತೇನೆ ಸರ್. ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕಥೆಗಾರರನ್ನ ಅಂದ್ರೆ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿವ್ಯಾ, ತುಂಬಾ ಅಪರೂಪಕ್ಕೆ ಆಗ್ತಿವ್ಯಾ ಅನ್ನುವಂಥದ್ದು ಸರ್? ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಸರ್? ಒಂದು ನಿಮಿಷ. ಅಲ್ಲ ಸರ್, ನಟರಾಗಿ ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನುವಂತ ವಿಚಾರ ಸರ್ ನಾನು ಕೇಳಿದ ಪ್ರಶ್ನೆ. ಇಲ್ಲಿಗೆ ಸೇರಿದೆ ಸರ್, ಇಲ್ಲ ಅಲ್ಲಿಗೆ ಸೇರಿದೆ ಸರ್. ಇಲ್ಲ ಸರ್, ನನ್ನ ಪ್ರಶ್ನೆ ಸ್ಟಾರ್ಗಳು ನಮ್ಮ ನೆಲದ ಕತೆಗಳನ್ನ ಸ್ಟಾರ್ಗಳು ದರ್ಶನ್ ಹತ್ರ ಕೇಳಿ ಸರ್. ಆಯ್ತು ಸರ್. ದರ್ಶನ್ ಸರ್, ಇಷ್ಟು ವರ್ಷಗಳ ಕಾಲದಲ್ಲಿ ನೀವು ನೋಡಿರೋ ಹಾಗೆ ನಮ್ಮ ನೆಲದ ಕತೆಗಳನ್ನ ಒಪ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಗಿರುವಂತಹ ಚಾಲೆಂಜಸ್ ಏನಿರುತ್ತೆ? ನಿಮ್ಮ ಅಭಿಮಾನಿಗಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗಿರ್ಬೋದು, ಒಬ್ಬ ಕಮರ್ಷಿಯಲ್ ಸ್ಟಾರ್ ಆಗಿ ರಿಸೀವ್ ಮಾಡುವಂತ ದೃಷ್ಟಿಕೋನದಲ್ಲಿ ನಂದು ಮೂರು ಇದಿರುತ್ತೆ ಸರ್. ಒಂದು, ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ. ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಬಿಟ್ಟಾಕಬೇಕಾದ್ರೆ ಸೈಡಿಗೆ ಬಾರ್ದು. ಅದು ಬಿಟ್ಟು ನನ್ನ ನೆಲದ ಬಗ್ಗೆ, ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡಿಸ್ಬಾರ್ದು. ಇನ್ನೊಂದು, ನಾವಿಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತಾನೆ, ಆತ ಎಲ್ಲಿಂದ ದುಡ್ಡು ತರ್ತಾನೆ ಗೊತ್ತಿಲ್ಲ ನಮಗೆ. ಮನೆಯಿಂದ ತರ್ತಾನೆ, ಸಾಲ ಮಾಡ್ತಾನೆ, ಬ್ಯಾಂಕಾಗ ಗಿರ್ವಿ ಇಡ್ತಾನೆ ಗೊತ್ತಿಲ್ಲ. ಆತ ಒಬ್ಬ ನಂಬ್ಕೊಂಡು ನಮ್ಮ ಇಷ್ಟು ಜನ ಸೇರಿಸ್ಬೇಕು, ಆತನಿಗೆ ಒಳ್ಳೇದಾಗಕ್ಕೆ ಸರ್ ಈ ಮೂರು ಇಟ್ಕೊಂಡು ನಾನು ಸಿನಿಮಾ ಮಾಡ್ತೇನೆ. ಸರ್ ಸರ್, ಕನ್ನಡ ಪಿಕ್ಚರ್ ಇಂದ ರವಿ ಸರ್. ಹಾಂ ಸರ್. ಹಾಂ ಸರ್. ಸರ್, ನೀವು ಕಲಾವಿದರ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನ ನೋಡ್ತೀರಂತ. ಅಂದ್ರೆ ಒಂದ್ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ, ಒಂದ್ಸಲಿ ಒಂದ್ ಕೈಯಿಂದ ಫೈಟ್ ಮಾಡ್ತಾನೆ, ಮೂರನೇ ಸಲ ಎರಡು ಕೈ ಇರಲ್ಲ ಅಂತ. ಸರ್, ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್